ಏನು ಕೆ ಜಿ ಎಫ್ ಹರ್ಬನ್ ಹೆಲ್ತ್ ಸೆಂಟರ್ ಅಲ್ಲಿ ನಾವು ಒಂದು ನಮ್ಮ ಆರೋಗ್ಯ ಅಧಿಕಾರಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಕ್ರೈ ಸಂಸ್ಥೆಯಿಂದ ಇಟ್ಕೊಂಡಿದ್ದೀವಿ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಯಾಕೆ ಹಮ್ಮಿಕೊಂಡಿದ್ದೀವಿ ಅಂತಂದರೆ, ಈ 2 ವರ್ಷ ಕೋವಿಡಲ್ಲಿ ಭಾಳ ತೊಂದರೆಗೆ ಜನ ಎಲ್ಲ ಸಿಕ್ಕಾಕ್ಕೊಂಡಿದ್ವಿ. ಅಂಥ ಸಂದರ್ಭದಲ್ಲಿ ಕೂಡ ನಮ್ಮ ಆರೋಗ್ಯ ಇಲಾಖೆಯವರು ಯಾವುದೇ ತನ್ನ ಒಂದು ಪ್ರಾಣ ಕೂಡ ಅವರು ಲೆಕ್ಕಕ್ಕೆ ತಗೊಳ್ದಿರಾ, ಸಮಾಜದಲ್ಲಿ ಜನರೊಟ್ಟಿಗೆ ಕೆಲಸ ಮಾಡಿದ್ದಾರೆ. ಮತ್ತೆ ಕೋವಿಡ್ ಲಸಿಕೆಗಳನ್ನ ಹಾಕೊಳ್ಳಕ್ಕೆ ಭಯಪಟ್ಟಂತ ಜನರ ಮಧ್ಯೆ ಬಂದು ಮನೆ ಮನೆ ಭೇಟಿ ಮಾಡಿ ಅವರಿಗೆಲ್ಲ ಅವೇರ್ನೆಸ್ ಮಾಡಿ, ಮತ್ತೆ ಎಲ್ಲ ಸರ್ಕಾರಿ ಇಲಾಖೆಯವ್ರನ್ನ ಚುನಾಯಿತ ಪ್ರತಿನಿಧಿಗಳನ್ನ ಎಲ್ರೂ ಒಳಗೊಂಡು ಎಲ್ರಿಗೂ ಕರೆಗಳು ಮಾಡಿ ನೀವು ಸಹಕರಿಸ್ಬೇಕು, ಪ್ರತಿಯೊಂದು ಲೈನ್ ಅಲ್ಲಿನೂ ಸಹಕರಿಸ್ಬೇಕಾಗಿದೆ. ಇದರಿಂದ ಏನು ತೊಂದರೆ ಆಗಲ್ಲ, ನಿಜವಾಗ್ಲೂ ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ರೀತಿಯಾದ ಒಂದು ಅವೇರ್ನೆಸ್ ಬಂದು ನಮ್ಮ ಒಂದು ನಗರ ಆರೋಗ್ಯ ಇಲಾಖೆಯವರು ಕೊಟ್ಟಿದ್ದಾರೆ. ಇವತ್ತು ಕೆ ಜಿ ಎಫ್ ಕೋರ್ಮಂಡಲ್ ಏರಿಯಾದಲ್ಲಿ ಸುತ್ತಮುತ್ತಲು ಬಹಳಷ್ಟು ಒಂದು ಕೋವಿಡ್ ಲಸಿಕೆಗಳು ಆಗಿದೆ. ಫಸ್ಟ್ ಡೋಸ್ ಅಂತೂ ಕಂಪ್ಲೀಟ್ ಆಗಿದೆ, ಸೆಕೆಂಡ್ ಡೋಸು ಇನ್ನೊಂದು ಸ್ವಲ್ಪ ಬಾಕಿ ಇದೆ. ಅದನ್ನು ಕೂಡ ಅವರು ಮನೆ ಮನೆ ಶಾಲೆ ಭೇಟಿ ಮಾಡಿ ಎಲ್ಲರಿಗೂ ಬಂದು ಲಸಿಕೆಗಳು ಮತ್ತು ಕೋವಿಡ್ ಟೆಸ್ಟ್ಗಳನ್ನು ಇದೆಲ್ಲ ಮಾಡಿಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಾವು ನಿಜವಾಗ್ಲೂ ಇಂಥವ್ರನ್ನೆಲ್ಲ ನಾವೊಂದು ಗೌರವಿಸ್ಬೇಕು. ಯಾಕಂದರೆ ಸುಮಾರು ಜನ ಬಂದು ಪಕ್ಕದ ಮನೆಯಲ್ಲಿನೇ ಮಾತನಾಡೋದಕ್ಕೆ ಭಯಪಟ್ಟಂಥ ಕಾಲದಲ್ಲಿ ಕೂಡ ಇವರು ಮನೆ ಜನರ ಮಧ್ಯೆ ಹೋಗಿ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇವರಿಗೆ ತುಂಬ ಜನ ಡಾಕ್ಟರ್ಸ್ ಕೂಡ ಸತ್ತೋಗಿದ್ದಾರೆ, ನಾವೆಲ್ಲ ಗಮನಿಸಿದ್ದೀವಿ. ಸಿಬ್ಬಂದಿಗಳು ಕೂಡ ತುಂಬ ತೊಂದರೆಗೆ ಒಳಗಾಗಿದ್ದಾರೆ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆ ಒಂದು ಕುಟುಂಬ ಇರುತ್ತೆ, ಆ ಕುಟುಂಬದ ಹಿಂದೆ ಒಂದು ದೇಶ ಇರುತ್ತೆ ಅನ್ನೋದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗಿದೆ. ಅಂಥ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಅವರು ಈ ಒಂದು ಯು ಎಚ್ ಸಿಯಲ್ಲಿ ಯಾವಾಗಲೂ ಅಷ್ಟೇ ಪ್ರತಿ ಸಾರಿನೂ ಏನಾದರೂ ಮಾಡಬೇಕಂದ್ರೆ ನೋಡಿ ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿ ಸತತವಾಗಿ ಇಲ್ಲಿವರೆಗೂ ತುಂಬ ನಿರಂತರವಾಗಿ ಒಂದು ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದೆ ಅಂದರೆ ನಮ್ಮ ಕೆ ಜಿ ಎಫ್ ಕೊರಮಂಡಲ್ ಏರಿಯಾದ ಒಂದು ಟಾಸ್ಕ್ ಫೋರ್ಸ್ ಕಮಿಟಿನೇ ಪ್ರತಿಯೊಂದು ಏನು ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನು ಅದನ್ನು ಮೆನ್ಷನ್ ಮಾಡ್ತಾ ಇರ್ತಾರೆ. ಕೋವಿಡ್ ರಿಲೇಟೆಡು, ಮಕ್ಕಳ ರಿಲೇಟೆಡು ಇದೆಲ್ಲನೂ ಅಷ್ಟೇ. ವೈದ್ಯಾಧಿಕಾರಿಗಳಾದ ಕೋರ್ಮಂಡಲ್ ಪಿ ಎಚ್ ಸಿಯಲ್ಲಿ ಉದ್ಯೋಗ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಅಂದರೆ ಮೇನ್ ಮುಖ್ಯವಾಗಿ ಕ್ರೈ ಸಂಸ್ಥೆಯಿಂದ ನನಗೊಂದು ಸನ್ಮಾನ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಏನಂದರೆ ಮುಖ್ಯವಾಗಿ ನಾವು ಈ ಆರೋಗ್ಯ ಇಲಾಖೆಯಿಂದ ನಾವು ಕ್ರೈ ಸಂಸ್ಥೆ ಜೋಡ್ಕೊಂಡು ನಾವೆಲ್ಲ ಒಂದು ಕೋವಿಡ್ ಅಂತಾನೆ ಅಲ್ಲ, ಪ್ರತಿಯೊಂದನ್ನು ಮಕ್ಕಳಿಗೆ ಬೇಕಾಗಿರೋದು ಎಲ್ಲ ಮುಖ್ಯವಾಗಿ ಏನೇನು ನಡಿಬೇಕು ಏನೇನು ನಡಿಬಾರ್ದು ಹೇಗೆ ನಡೆಸ್ಬೇಕು ಸರ್ವೆ ಆಗಲಿ ಏನೇ ಆಗಲಿ ನಾವು ಒಂದು ಇಲಾಖೆ ಜೋಡಿಸ್ಕೊಂಡು ಅವ್ರ ಜೊತೆಗೆ ಮಾಡಿಕೊಂಡು ನಾವು ಇದು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನನ್ನ ಪಿ ಎಚ್ ಸಿಯಲ್ಲಿ ನನ್ನ ಸಿಬ್ಬಂದಿಗಳು ಮುಖ್ಯವಾಗಿ ನನಗೆ ಮೇನ್ ಪಿಲ್ಲರ್ಸು, ಅವರಿಲ್ಲ ಅಂದರೆ ನಾನು ಯಾವುದಕ್ಕೂ ಮುಂದೆ ಹೋಗಲ್ಲ. ಅವ್ರು ಇದ್ದಾರೆ ಅವ್ರ ಜೊತೆಗೆ ಇವರು ಎನ್ ಜಿ ಓಸ್ ಅಂತ ಹೇಳ್ಬಿಟ್ಟು ಕ್ರೈ ಅವರು ಅವ್ರ ಕಡೆಯಿಂದನೂ ಮಾಡ್ತಾ ಇದ್ದೀವಿ. ಇನ್ನು ಈಗ ಕೋವಿಡ್ ಏನು ವ್ಯಾಕ್ಸಿನ್ ಮಾಡ್ತಾ ಇದ್ದೀವಿ, ನಾ ಪ್ರತಿಯೊಬ್ಬರಿಗೂ 18+ ಇರೋರು ಎಲ್ಲರೂ ಪ್ರತಿಯೊಬ್ಬರು ಹಾಕೋಬೇಕು. ಹಾಕ್ಕೊಂಡು ಅದೊಂದು ಸರ್ಟಿಫಿಕೇಟ್ ನಿಮ್ಗೇನು ಇಂಪಾರ್ಟೆಂಟ್ ಅನ್ಸದ್ ಇದೆಯಲ್ಲ ಆ ಸರ್ಟಿಫಿಕೇಟ್ ಅನ್ನೋದು ನಾವು ಕೊಡ್ತೀವಿ. ಬೇಕಂತ ಅಂದರೆ ನಾವು ಗೈಡ್ಲೈನ್ಸ್ ಕೊಡ್ತೀವಿ ಹೇಗೆ ತಗೋಬೇಕು ಹೆಂಗೆ ತಗೋಬೇಕು ಅಂತ. ನೀವು ದಯವಿಟ್ಟು 18+ ಅವ್ರು ಫಸ್ಟ್ ಡೋಸ್ ಹಾಕ್ಕೊಳ್ಳಿ, ಸೆಕೆಂಡ್ ಡೋಸು ಹಾಕ್ಕೊಳ್ಳಿ, ಮುಂದೆ ಕೋವಿಡ್ ರೂಲ್ಸನ್ನು ಫಾಲೋ ಮಾಡ್ಕೊಳ್ಳಿ. ಇಷ್ಟವರೆಗೆ ಎಷ್ಟು ಜನಕ್ಕೆ ನೀವು ಇಲ್ಲಿ ನಮ್ಮ ಇದರಿಂದ ಇಂಜೆಕ್ಷನ್ ಹಾಕಿದ್ದೀರಾ ಮೇಡಮ್? ಇಲ್ಲಿ ತನಕ ನಾನು 32,000 ಹಾಕಿದ್ದೀನಿ. ಟಾರ್ಗೆಟ್ ನಿಮಗೆ ಕೊಟ್ಟಿರೋದು? ನಮಗೆ ಕೊಟ್ಟಿರೋದು 37. ಇನ್ನಂದ್ರೆ 1,000 5,000 ಬಾಕಿ ಇದೆ. ಮೋಸ್ಟ್ಲಿ 5,000 ಏನೋ ಟ್ರಾವೆಲ್ ಮಾಡೋರು ಇರ್ಬೋದು, ಇಲ್ಲ ಅಬ್ರಾಡ್ ಆಗಿರ್ಬೋದು. ನಮ್ಮ ವೋಟರ್ ಲಿಸ್ಟ್ ಪ್ರಕಾರ ನಾವೇನೋ 18+ ಲಿಸ್ಟ್ ತೊಗೊಂಡಿದ್ದೀವಲ್ಲ ಅದು ಕೌಂಟ್ ಬಂದ್ಬಿಟ್ಟು ನಮಗೆ 37,000 ಬರುತ್ತೆ. ಸೆಕೆಂಡ್ ಡೋಸು ನಾವು 50%-60% ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ. ಅಕಾರ್ಡಿಂಗ್ ಟು ನಾವು ಏನು ಸರ್ವೆ ಕೊಡ್ತಾ ಇದ್ದೀವಲ್ಲ, ಈಗ ಸರ್ವೆ ಹೌಸ್ ಟು ಹೌಸ್ ಸರ್ವೆನೂ ನಡೀತಾ ಇದೆ. ಅಂದರೆ ವ್ಯಾಕ್ಸಿನ್ ಎಷ್ಟು ಜನ ಹಾಕ್ಕೊಂಡಿದ್ದಾರೆ, ಎಷ್ಟು ಜನ ಹಾಕ್ಕೊಳ್ಳಿಲ್ಲ,
ಆ ಹೌಸ್ಗೆ ಮಾರ್ಕ್ ಅನ್ನೋದು ಮಾಡ್ತಾ ಇದೀವಿ. ಪ್ರತಿ ಒಬ್ಬರಿಗೂ ಫಸ್ಟ್ ಡೋಸ್ ಸೆಕೆಂಡ್ ಡೋಸ್ ಹಾಕಿದ್ರೆ ಸಿ ಪಿ ಅಂತ ಹಾಕ್ತೀವಿ, ಅಲ್ಲಿ ಏನಾದ್ರು ಡ್ರಾಪ್ ಔಟ್ ಆಗಿದ್ರೆ ಸಿ ಎಸ್ ಸಿ ಎಕ್ಸ್ ಅಂತ ಹಾಕ್ತಾ ಇದೀವಿ. ಸೊ ಇದು ಹೌಸ್ ಟು ಹೌಸ್ ಹರ್ದರ್ದಸ್ತಕ್ಕಂತ ಒಂದು ಸರ್ವೆನೂ ಮಾಡ್ತಾ ಇದೀವಿ. ಧನ್ಯವಾದಗಳು.